ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೆ. ಇವತ್ತಿನ ಡೇ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಇದಾಗಿರುತ್ತೆ. ಆಲ್ಮೋಸ್ಟ್ ಆಲ್ 3 ಡೇಸ್ ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸರಿಯಾಗಿ ವ್ಲಾಗ್ ಕೂಡ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ, ನೀವು ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿ. ಅಲ್ಲೆಲ್ಲ ನೋವಾಗಿ ಫುಲ್ ಮುಖ ಊದಿತ್ತು. ನಾವು ಹೆಣ್ಮಕ್ಳು ಯಾವಾಗಲೂ ಇದೇ ಕೆಲಸ ಮಾಡ್ಕೊಳ್ಳೋದು, ಏನೋ ಸಣ್ಣದಾಗಿ ನೋವು ಶುರು ಆಗುತ್ತೆ ಅಥವಾ ಸಣ್ಣದಾಗಿ ಏನೋ ಒಂದು ಶುರು ಆಗುತ್ತೆ ಅಂದರೆ ಅಯ್ಯೋ ಬಿಡು ಮೆಡಿಸನ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ನೋಡ್ಕೊಳ್ಳೋದನ್ನೇ ನಾವು ಮರ್ತು ಬಿಡ್ತೀವಿ. ನಮ್ಮ ಬಗ್ಗೆ ನಮಗೆ ಗಮನನೇ ಇರೋದಿಲ್ಲ. ಆ ರೀತಿಯಾಗಿ ನಾನು ಕೂಡ 1 ವರ್ಷದ ಮೊದಲೇ ನನಗೆ ಡಾಕ್ಟರು ನಂದು ಹಲ್ಲಿಂದು ಪ್ರಾಬ್ಲಮ್ ಆಗುತ್ತೆ, ಮುಂದೆ ಆಗತ್ತೆ ಅಂತ ಹೇಳಿದರು. ಬಟ್ ನಾನು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ದೆ, ಅಯ್ಯೋ ಬಿಡು ಇನ್ನೂ ಆಗತ್ತೆ ಅಂತ ಹೇಳಿದ್ದಾರೆ, ಬಟ್ ಆಗದೇನು ಇರ್ಬೋದಲ್ವಾ, ಸುಮ್ಮನೆ ಯಾಕೆ ಈಗಲೇ ಅಷ್ಟೊಂದು ಯೋಚನೆ ಮಾಡಬೇಕು ಅಂತೇಳಿ ಸುಮ್ಮನೆ ಆದೆ. ಬಟ್ ಈಗ ಯಾವ ಲೆವೆಲಿಗೆ ಬಂತು ಅಂದರೆ, ಫೈನಲಿ ಒಂದು ಸ್ಮಾಲ್ ಸರ್ಜರಿ ಥರ ಮಾಡಿ ನನ್ನ ಹಲ್ಲನ್ನು ಅವರು ತೆಗಿಬೇಕಾಗಿ ಬಂತು. ಆ ಥರ ಪರಿಸ್ಥಿತಿ ಆಗಿದ್ದರಿಂದ ನಾನು ಸ್ವಲ್ಪ ವ್ಲಾಗ್ನ ಸರಿಯಾಗಿ ಹಾಕೋಕ್ಕಾಗದೆ, ಅಥವಾ ನೀವು ನನ್ನ ಊರಿನ ವ್ಲಾಗೆಲ್ಲ ನೋಡ್ಬೋದು ಎಷ್ಟು ನಿಧಾನವಾಗಿ ಸ್ಲೋ ಆಗಿ ಮಾತಾಡಿದ್ದೀರಿ. ಬಟ್ ಆಗ ಮಾತಾಡಿರೋದಕ್ಕೂ ಈಗ ಮಾತಾಡಿರೋದಕ್ಕೂ, ಅಂದರೆ ವಾಯ್ಸ್ ಓವರ್ ಏನು ಕೊಟ್ಟಿದ್ದೀನಿ ಆ ಒಂದು ಮಾತಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಯಾಕೆ ನಾನು ಸ್ವಲ್ಪ ಟೈಮ್ ತೊಗೊಂಡು ವ್ಲಾಗ್ಗಳನ್ನ ಶೇರ್ ಮಾಡ್ತಾ ಇದ್ದೆ, ನಿಧಾನವಾಗಿ ಮಾತಾಡ್ತಾ ಇದ್ದೆ ಅಂತ ಎಲ್ಲ ಕಾರಣಗಳಾಗಿತ್ತು. ಅಂದರೆ ಬ್ಯಾಕ್ ಟು ಬ್ಯಾಕ್ ನನಗೆ ಊರಿಗೆ ಸಡನ್ನಾಗಿ ಹೊರಟಿದ್ದು, ಅಲ್ಲಿಂದ ಬಂದಿದ್ದ ತಕ್ಷಣ ಮನೆ ಪೂಜೆ ಆಗ್ತಾ ಇದ್ದಂಗೆ ನನ್ನ ಹಲ್ಲು ನೋವು. ಹೆಂಗೆ ಅಂತಂದರೆ ನನಗೆ ಫ್ರೀನೇ ಇಲ್ಲ ಅನ್ನೋ ಥರ, ಜೊತೆಗೆ ನನಗೆ ಹೆಲ್ತ್ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ನನ್ನ ಹೆಲ್ತ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು ಈ ಹಲ್ಲು ನೋವಿಂದ. ಹಾಗಾಗಿ ಸರಿಯಾಗಿ ವ್ಲಾಗ್ಗಳು ಶೂಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಥವಾ ಮಾಡಿರೋ ವ್ಲಾಗನ್ನು ಎಡಿಟಿಂಗ್ ಮಾಡಿ ನನಗೆ ವಾಯ್ಸ್ ಡಬ್ಬಿಂಗ್ ಕೊಟ್ಟು ನನಗೆ ಅದನ್ನು ಮಾತಾಡೋದಕ್ಕೂ ಕೂಡ ಹೇಳ್ಕೊಳೋಕ್ಕೂ ಆಗದೆ ಇರೋ ಕಾರಣಕ್ಕೆ ಕೆಲವೊಂದು ಟೈಮಲ್ಲಿ ಗ್ಯಾಪ್ ಕೊಡ್ ತೊಗೊಂಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಈಗ ನೀವು ಇದೇನು ನೋಡ್ತಾ ಇದ್ದೀರಾ, ವ್ಲಾಗ್ ಬಂದು ಗುರುವಾರದ ವ್ಲಾಗ್. ಸೋಮವಾರ ನನಗೆ ಆ ಥರ ಪ್ರಾಬ್ಲಮ್ ಆಯಿತು, ಆನಂತರ ನಾನು ನೆಕ್ಸ್ಟ್ ಡೇನೇ ಡಾಕ್ಟರ್ ಹತ್ರ ಹೋದೆ. ಹೋಗಿದ ತಕ್ಷಣ ಅವರು ಹೇಳಿದರು, ಡಾಕ್ಟರು ಏನು ಅವರು ಬಂದು ಸರ್ಜರಿ ಮಾಡೋರು ಇದ್ದಾರೆ, ಅವರು ಬರ್ತಾರೆ, ಬಟ್ ಆಲ್ರೆಡಿ ಫಾರ್ಮ್ ಅಂದರೆ ಇಷ್ಟು ಒಂದಿನಕ್ಕೆ ಇಷ್ಟು ಜನದ್ದು ಸರ್ಜರಿ ಅಂತ ಹೇಳಿರುತ್ತೆ ಸಣ್ಣದಾಗಿ, ಅದೆಲ್ಲ ಫುಲ್ ಫಿಲಪ್ ಆಗಿ ಹೋಗ್ಬಿಟ್ಟಿದೆ, ನಿಮಗೆ ಸ್ಯಾಟರ್ಡೆ ನಾನು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದರು ನಮ್ಮ ಡಾಕ್ಟರು. ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಹಾಗಾಗಿ ಅಲ್ಲಿವರೆಗೂ ಪೇಯ್ನ್ ಕಿಲ್ಲರ್ ಮಾತ್ರೆಗಳು ಕೊಟ್ಟಿರ್ತೀವಿ, ಆ್ಯಂಟಿಬಯೋಟಿಕ್ ತೊಗೊಳ್ತಾ ಇರಿ. ತುಂಬ ನೋವು ಬಂತು ಅಂದರೆ ಇಮಿಡಿಯೆಂಟಾಗಿ ಬರೋರಂತೆ, ಆವಾಗ ಬೇರೆಯವ್ರದನ್ನು ಒಂದು ಡಿಲೇ ಮಾಡಿ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಓಕೆ, ನನಗೆ ಮಂಗಳವಾರ ಬುಧವಾರ ಎಲ್ಲ ಏನೂ ನೋವಿರಲಿಲ್ಲ, ಆರಾಮಾಗಿದ್ದೆ. ಬಟ್ ಗಟ್ಟಿ ಪದಾರ್ಥ ಏನೂ ಕೂಡ ತಿನ್ನಬೇಡಿ ಅಂತಲೇ ಹೇಳಿದರು, ಹಾಗಾಗಿ ನಾನೇನು ತಿಂತಾ ಇರಲಿಲ್ಲ. ಆರಾಮ್ಸಾಗಿ ಈ ಥರ ಬೆಳಗ್ಗೆ ಮೆಂತ್ಯ ಮುದ್ದೆ ಮಾಡಿಕೊಂಡು ತಿನ್ನುವಂಥದ್ದು, ಇಲ್ಲಾಂದರೆ ಮಾಲ್ಟ್ ಮಾಡ್ಕೊಂಡು ಕುಡಿಯೋವಂಥದ್ದು ಬರೀ ಇದೇ ಆಗೋಗ್ಬಿಟ್ಟಿತ್ತು ನನಗೆ. ನೀವು ಸುಮಾರು ಜನ ಹೇಳ್ತಾ ಇದ್ರಿ ಮೆಂತ್ಯ ಮುದ್ದೆದು, ಸುಷ್ಮಾ ನಮಗೂ ಮೆಂತ್ಯ ಹಿಟ್ಟಿಂದು ಮುದ್ದೆ ಹಿಟ್ಟು ಮಾಡಿ ಕಳಿಸ್ಕೊಡಿ ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ನಾನು ಮೆಂತ್ಯ ಮುದ್ದೆ ಏನು ಬಳಸ್ತೀನಿ, ಅದು ಪದಾರ್ಥಗಳನ್ನ ನಾನು ರಾಗಿ ಮಾಲ್ಟಲ್ಲೂ ಕೂಡ ಬಳಸಿದ್ದೀನಿ. ಅಂದರೆ ಏನಂತಂದರೆ, ಅಂದರೆ ಮೆಂತ್ಯ ಮುದ್ದೆಯಲ್ಲಿ ಮೆಂತ್ಯ ಕ್ವಾಂಟಿಟಿ ಜಾಸ್ತಿ ಅಂದರೆ ತುಂಬಾ ಜಾಸ್ತಿ ಇರುತ್ತೆ. ಇದು ಒಂದು ಮೆಂತ್ಯ ಏನಪ್ಪ ಅಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಅಂತ, ಸೊಂಟ ನೋವಿಗಾಗಲಿ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗಾಗಲಿ, ಜೊತೆಗೆ ಇನ್ನೊಂದಂದರೆ ಶುಗರಿಗೆ, ಎಲ್ಲದಕ್ಕೂ ಮೆಂತ್ಯ ಭಾಳ ಒಳ್ಳೆಯದು. ಬಟ್ ನಮಗೆ ಮೇನ್ ಥಿಂಗ್ ಏನಂದರೆ ಸೊಂಟ ನೋವು, ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಸೊಂಟ ನೋವು ಅನ್ನೋರು ದಿನ ಬೆಳಿಗ್ಗೆ ಹೊತ್ತು ನಿಮಗೆ ಅಟ್ಲೀಸ್ಟ್ ಮೆಂತ್ಯನ ಈ ಥರ ಮುದ್ದೆ ಮಾಡಿ ತೊಗೊಳಕ್ಕಾಗಿಲ್ಲ ಅಂದ್ರೂ ಮೆಂತ್ಯ ಕಾಳುಗಳನ್ನು ಮೊಳಕೆ ಕಟ್ಟಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡು 1 ಸ್ಪೂನ್ ಡೈಲಿ ನೀರಲ್ಲಿ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿರಿ, ಅದು ಕೂಡ ಭಾಳ ಒಳ್ಳೆಯದಾಗಿರುತ್ತೆ. ನಾನಿಲ್ಲೇನೆಂದರೆ ನನ್ನ ಒಂದು ಮಾಲ್ಟ್ ಪೌಡರಲ್ಲೇ ನಿಮಗೆ ಮೆಂತ್ಯ ಕ್ವಾಂಟಿಟಿ ಜಾಸ್ತಿ ಮೆನ್ಷನ್ ಮಾಡಿದ್ದೀನಿ ನಾನು ಅದರಲ್ಲಿ. ಬಟ್ ಏನಂದರೆ ನೀವು ಗಂಜಿ ಮಾಡಿ ಕುಡಿಯೋದ್ರಿಂದ ಅದರದು ಫ್ಲೇವರ್ ನಿಮಗೆ ಗೊತ್ತಾಗೋದಿಲ್ಲ. ನಾನು ಹಾಗಾಗಿ ಸುಮಾರು ಜನ ನನಗೆ ಎಷ್ಟೋ ಜನ ನನಗೆ ವೀವರ್ಸ್ ಅವರು ಹೇಳೋದೇ ಅದು, ಸುಷ್ಮಾ ಮಾಲ್ಟ್ ಕುಡಿಯೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ವೆಯ್ಟು ಕೂಡ ಕಡಿಮೆ ಆಗ್ತಾ ಇದೆ, ಜೊತೆಗೆ ನಮ್ಮ ಶುಗರ್ ಕಂಟ್ರೋಲ್ ಆಗಿದೆ ಅಂತ ಸುಮಾರು ಜನ ನಂಗೆ ಫೋನ್ ಮಾಡು ಕೂಡ ಹೇಳಿದ್ದೀರಾ. ಜೊತೆಗೆ ಎಷ್ಟೋ ಜನ ಕಣ್ಣೆಲ್ಲ ಉರಿ ಉರಿ ಥರ ಆಗ್ತಿತ್ತು, ರಾತ್ರಿ ಅವತ್ತು ಮಲ್ಕೊಂಡ್ರೆ ಕಣ್ಣು ಉರಿ ಉರಿ ಅನ್ಸೋದು. ಬಟ್ ದಿನಾ ಬೆಳಿಗ್ಗೆ ಅವತ್ತು ನಾವು ಗಂಜಿ ಕುಡಿತಾ ಇರೋದ್ರಿಂದ ಅದೆಲ್ಲ ನಮಗೆ ಫೀಲ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರಿ. ಯಾಕೆ ಅಂತಂದರೆ ಇದರಲ್ಲಿ ನಾನು ಅಂದರೆ ಮಾಲ್ಟ್ ಪೌಡ್ರಲ್ಲಿ ಮೆಂತ್ಯ ಪ್ರಮಾಣನ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ನೀವು ಅದನ್ನು ಗಂಜಿ ಮಾಡಿ ಹಾಲು ಅಥವಾ ಮಜ್ಜಿಗೆ ಏನಾದರೂ
ಸರಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು, ನಮ್ಮ ಬಾಡಿಗೂ ಕೂಡ ಒಳ್ಳೆ ಎನರ್ಜಿನೂ ಕೂಡ ಸಿಗುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಮೆಂತ್ಯ ಮುದ್ದೆಗೆ ಯೂಸ್ ಮಾಡುವಂಥದ್ದು ಗೋಧಿ, ಉದ್ದಿನ ಕಾಳು, ಹಾಗೆ ಮೆಂತ್ಯ, ಇಷ್ಟೂ ಕೂಡ ನಾನು ರಾಗಿ ಮಾಲ್ಟಲ್ಲೇ ಬಳಸಿದ್ದೀನಿ. ಅದಕ್ಕೋಸ್ಕರ ನಾನು ಕಪ್ಪು ಉದ್ದಿನ ಕಾಳನ್ನೇ ಕೂಡ ನಾನು ರಾಗಿ ಮಾಲ್ಟಿಗೆ ಬಳಸಿರುವಂಥದ್ದು, ಅಂದರೆ ಸಿಪ್ಪೆ ಸಮೇತ ಇರುವಂಥದ್ದನ್ನೇ ನಾನು ಬಳಸಿರುವಂಥದ್ದು. ನೀವು ಕೂಡ ಯಾರೆಲ್ಲ ಇನ್ನೂ ತೊಗೊಂಡಿಲ್ಲ ತೊಗೋಬೋದು, ಟೇಸ್ಟ್ ಮಾಡ್ಬೋದು. ತೊಗೊಂಡಿರೋರಿಗೆಲ್ಲರಿಗೂ ಗೊತ್ತಿದೆ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಆಗೋಗ್ಬಿಟ್ಟಿದ್ದೀರ, ಪ್ರತಿಯೊಬ್ಬರು ಎವ್ರಿ ಮಂತ್ ಮಿಸ್ ಮಾಡದೆ ತೊಗೊಳ್ತಾ ಇರ್ತೀರ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಸ್ಕೂಲಿಗೆ ಹೋಗುವಷ್ಟರಲ್ಲಿ ಪೂಜೆ ಆಗೋಗುತ್ತೆ. ಹಾ ಚಿಂಟು, ಪೂಜೆ ಎಲ್ಲ ಮಾಡಿ ಇವಾಗ ನಮ್ಮ ಚಿಂಟು ಚೈತು ಇಬ್ಬರು ಕೂಡ ಹೊರಡೋದು. ಇವತ್ತು ಬ್ರೇಕ್ಫಾಸ್ಟ್ ಮೆಂತ್ಯ ಮುದ್ದೆ ಮತ್ತು ಬಟರ್ಫ್ರೂಟ್ ಜ್ಯೂಸ್. ಯಾಕೋ ಕಪ್ಪು ಹಣೆಗಣ್ಣು, ಹಣೆ ತೆಗೆದು ಕೈಗೆ ಮುಟ್ಟಿದ್ರೆ ಹಣೆಗೆ ಆಗ ಬಿಡು, ಏನಾಗಲ್ಲ ಹೋಲಿ, ತಲೆಗೆ ಒರೆಸ್ಕೊ ಹಂಗೆ. ಏ ಬೇಡ, ಬಟ್ಟೆ ಕಪ್ಪಾಗತ್ತೆ, ತಲೆಗೆ ಒರೆಸ್ಕೊ ನೋಡಿ. ಹಿಂಗೆ ಒಟ್ಟಲ್ಲಿ ಈಗ ಟೈಮ್ ಆಗುತ್ತೆ, ಹಿಂಗೆ ಇದು ಮಾಡ್ತಾರೆ. 8:30 ಆಗೋಯ್ತು, ಆಗಲೇ ಏನು ಬಿಸಿ ಇದೆ ಎಷ್ಟೊತ್ತು ಆಯ್ತು ಮಾಡಿ. ನಾನು ಚಿತ್ರಾನ ನೋಡಿ, ಉಪ್ಪು ಸರಿ ಇದೆ ಅಂತೇಳಿ ಬಾಕ್ಸಿಗೆ ಹಾಕಕ್ಕೆ, ನಾನೇನು ಬಾಕ್ಸ್ಗೆ ಹಾಕಿಲ್ಲ, ಹೂವದ ಕವರು ಅಲ್ಲೇ ಇದೆ, ಹೂವು ಕಟ್ಟಬೇಕು ಅದನ್ನು. ಇವಾಗ ಪೂಜೆ ಎಲ್ಲ ಮುಗೀತು, ಎಲ್ಲ ಮುಗಿಸಿದ್ವಿ. ಇವಾಗ ಇವರು ತಿಂದು ಹೊರಟ್ಮೇಲೆ ನನ್ನ ಕೆಲಸ ಇರೋದು. ಬೆಳಗ್ಗೆಯಿಂದ ಮೋಡ ಅಂತ ಅನಿಸ್ತಾ ಇತ್ತು, ಈಗೆಲ್ಲ ಲೈಟೇ ಬಿಸಿಲು ಬರ್ತಾ ಇದೆ. ನಮ್ಮ ಚಿಂಟೆಗೋಸ್ಕರ ಮಾಡಿರೋದು ಅಲ್ಲ. ಇವಾಗ ಇನ್ನೊಂದು ನೋಡಿ, ಇಲ್ಲಿ ಜೋಬಲ್ಲಿ ನೋಡಿ ಚಿಂಟುದು, ಬೆಳಗ್ಗೆಯಿಂದ ಅದನ್ನೇ ಓಡಾಡ್ತಾನೆ. ಆಯ್ತರ ಏನದು, ಏನು ತಗೋ ಹಂಗೆ ಫೋಲ್ಡ್ ಮಾಡಿ ಇಟ್ಕೊಂಡಿರೋದದು, ಅದೆಂಥದ್ದು ವಿ ಶೇಪಲ್ಲಿ ಮಾಡಿ ಇಟ್ಕೊತಾರೆ ನೋಡಿ, ಹಂಗೆ ಇಟ್ಕೊಂಡವ್ನು ಅಲ್ಲ, ಟ್ರಯಾಂಗಲ್ ಶೇಪಲ್ಲಿ. ಯೂನಿಫಾರ್ಮ್ಗೆ ಈ ಲೆವೆಲ್ಲು ಅಲ್ಲ ಮಗನೇ. 3 days ಆಗಿತ್ತು ವ್ಲಾಗ್ ಮಾಡ್ದೇನೆ, ಯಾಕೆ ಅಂದರೆ ಈಗಲೂ ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ ನನ್ನ ಮುಖ ಒಂದು ಸೈಡ್ ಫುಲ್ ಊದಿದೆ. ಇದು ಇದೇನಿಲ್ಲ, ಇದು ಇನ್ನು ಊದ್ಕೊಂಡಂಗೆ ಇದೆ ಚೈತು ಹಲ್ಲು. ಅದು ಲಾಸ್ಟ್ ಕೊನೀಲ್ ಎಂಥದ್ದು ಹಲ್ಲು ಹೇಳ್ತಾರದು, ಎಲ್ಲರಿಗೂ ಹುಟ್ಟೋದಿಲ್ಲ, ಒಬ್ಬೊಬ್ರಿಗೆ ಹುಟ್ಟುತ್ತಂತೆ ಅದು. ಬಟ್ ಏನು ಒಬ್ಬೊಬ್ರಿಗೆ ಪ್ರಾಬ್ಲಮ್ ಇರೋದಿಲ್ಲ, ಒಬ್ಬೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಆಗಿ ಕಡೆಯ ಹಲ್ಲು ಪ್ರಾಬ್ಲಮ್ ಆಗಿದೆ, ಅದನ್ನು ಈಗ ತೆಗ್ದಾಕ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ನೋವಿಗೆ 3 ದಿನದಿಂದ ಏನೂ ಒಡಕಾಗದೆ ಬರೀ ನಿದ್ದೆ ನಿದ್ದೆ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಇಷ್ಟು ನೋವು ಅಂತ ಅಂದರೆ ತಡ್ಕೊಳಕ್ ಆಗ್ತಿರಲ್ಲ, ಅಷ್ಟು ನೋವಿತ್ತು. ಬಟ್ ಏನಾದ್ರು ಅಕ್ಕಂಗೂ ಅಲ್ಲೋಯ್ತು, ಅಮ್ಮಂಗೂ ಅಲ್ಲೋಯ್ತು, ಅಮ್ಮಂಗೆ ಹುಡ್ಕಲ್ಲಾಗಿದೆ ಅಕ್ಕಂಗೆ. ಅದು ಕೊನೇ ಹಲ್ಲು ಲಾಸ್ಟಲ್ಲಿ ಅದು ಹುಡ್ಕಲ್ಲಾಗಿರೋದು, ಅದೇನು ಯೂಸ್ ಇಲ್ಲ. ಬಟ್ ಅದು ಪ್ರಾಬ್ಲಮ್ ಆಗಿದೆ, ಈಗ ಅದನ್ನು ತೆಗ್ಸಿ ಹಾಕಬೇಕು, ತೆಗ್ಸಿ ಹಾಕಬೇಕು, ಮತ್ತೆ ಕಟ್ಟೋದೇನಿಲ್ಲ. ಎಷ್ಟು ಕಷ್ಟ ಗೊತ್ತಾ, ಅದು ಸ್ಯಾಟರ್ಡೆ ಅಪಾಯಿಂಟ್ಮೆಂಟ್. ಮಾತಾಡೋಕೆ ಹೋಗಿಲ್ಲ, ಈಗ ಒಂಚೂರು ಮಾತ್ರೆ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ಮೇಲೆ ಬೆಟರ್. ಈಗ ಆಟಾಡ್ಕೊಂಡು ಕೂತಿದ್ದಾನೆ ಹೋಟ್ನಲ್ಲಿ, ನೀವು ಇಲ್ಲೇ ಕೂತಿರ್ಲಿ, ನೀವು ಹೊರಡು ಮಗಳು, ಟೈಮ್ ಆಯ್ತು. ನೀವು ಆಟಾಡ್ಕೊಂಡು ಕೂತಿರ್ಲಿ, ಬೇಗ ಬೇಗ ಹೊರಡೋಣ ಅನ್ನಂಗಿಲ್ಲ. ನಾವು 3 ದಿನದಿಂದ ಬರೀ ನುಂಗೋದು, ಲಗಂಜಿ ಥರ ಕುಡಿಯೋದು ಬರೀ ಇಂಥದ್ದೇ ಆಗೋಗಿತ್ತು, ಊಟ ಅನ್ನೋದೇ ಇಲ್ಲ ಅನ್ನಂಗೆ. ಬೆಳಗ್ಗೆನೇ ಬೇಗ ಬೇಗ ಎಲ್ಲ ಕೆಲಸ ಮುಗೀತು ಇವತ್ತು. ಇನ್ನು ಕೆಳಗಡೆ ಸ್ವಲ್ಪ ಹೋಗಿ ರಾಗಿ ಸಿರಿಧಾನ್ಯ ಎಲ್ಲ ತೊಳೆದು ಒಣಗಾಕ್ಬೇಕು. ಹಂಗಾಗಿ ಇವ್ರು ಹೋಗಿದ ತಕ್ಷಣ ಕೆಲಸ ಮಾಡಿ ಮುಗಿಸಿ ಬಂದು ಆಮೇಲೆ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡೋದು ಅಷ್ಟೇ. ಬೇಗ ಬೇಗ ತಿಂದು ಹೇಳಿದ್ರು, ಟೈಮ್ ಆಯಿತು ಚಿಂಟು. ಆದಷ್ಟು ನಾನೀಗ ಮಕ್ಕಳು ಸ್ಕೂಲಿಗೆ ಹೊರಡೋಷ್ಟರಲ್ಲೇ ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಹೋಗೋ ಥರ ಟ್ರೈ ಮಾಡ್ತಾ ಇದ್ದೀನಿ. ಆ ರೀತಿ ಒಂದು ಅಭ್ಯಾಸ ಆಗಲಿ ಹೊಸದಾಗಿ ಅನ್ನೋದು. ಇನ್ನೊಂದು ಜೊತೆಗೆ ಏನಂದರೆ, ಮನೆಯಲ್ಲಿ ಹೋಮ ಮಾಡಿಸಿದ್ರಿಂದ ಇನ್ನೊಂದು 11 ದಿನ ಮನೇಲಿ ಯಾವುದು ನಾನ್ ವೆಜ್ ಹಾಕಬಾರ್ದು ಮಾಡಬಾರ್ದು ಅಂತಲೂ ಕೂಡ ಹೇಳಿದರು. ಗಣ ಹೋಮ ಮಾಡಿಸಿದ್ವಲ್ಲ, ಹಾಗಾಗಿ ನಾನ್ ವೆಜ್ ಎಲ್ಲ ಮಾಡಬೇಡಿ, ಆದಷ್ಟು ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಅಂತ. ಹಾಗಾಗಿ ಇವಾಗ ಮಕ್ಕಳು ಸ್ಕೂಲಿಗೆ ಹೊರಡೋಕ್ಕೂ ಮುಂಚಿತವಾಗಿ ನಾನು ಅಟ್ಲೀಸ್ಟ್, ನಾವು ಡೈಲಿ ಮಾಡೋಕ್ಕಾಗಿಲ್ಲ ಅಂದರು, ಬಟ್ ಇವಾಗ ಒಂದು 11 ದಿನ ಮಾಡೋಕ್ಕೆ ಹೇಳಿದ್ದಾರೆ, ಹಾಗಾಗಿ 11 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಬಟ್ ನಾನು ಅಂದ್ಕೊಂಡಿರೋದು ಇನ್ನು ಮುಂದೆ ಏನಾದರೂ ನನಗೆ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಮನೆ ವಾರಗಳಲ್ಲಿದ್ರೆ, ದೇವ್ರ ವಾರ ಏನಿದೆ ನಮ್ಮದು, ಆ ವಾರಗಳಲ್ಲಾದರೂ ಬೇಗ ಬೇಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ವರ್ಡ್ ನೀನು ಬರ್ಡ್ ಇವಾಗ ಬೇಗ ದೊಡ್ಡವನಾಗ್ಬಿಟ್ಟಿದ್ದಾನೆ ಈಗ. ಹ್ಮ್ ಆಯ್ತು, ಚೇಂಜ್ ಮಾಡ್ಬಿಟ್ಟಿದ್ದೆ. ಹ್ಮ್
ನಮಸ್ತೆ ಹೇಳಿದ್ರು ಈ ಹೊಸ ಶುಭ ಆಮೇಲೆ ಹಳೆ ಶುಭ ಬಾಯ್ ಬಾಯ್ ಮಗಳು ಹೆಸರೇ ವಟ ವಟ ಇನ್ಮೇಲೆ ನಿಖಿಲ್ ಅಂತ ಕರಿಬೇಡಿ ವಟ ವಟ ಅಂತ ಕರೀರಿ ಏ ವಟ ವಟ ಟೈಮ್ ಇವತ್ತು 9 ಗಂಟೆ ಆಗೋಯ್ತು 25 ನಿಮಿಷ ಟೈಮ್ ಇರೋದು ಹೊರಡಿ ಚೆನ್ನಾಗಿ ಓದಿ ಓದೋದ್ರ ಕಡೆ ಗಮನ ಕೊಡಿ ಚೆನ್ನಾಗಿ ಓದಿ ಗ್ಯಾರಂಟಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು 12:00 ಆಯಿತು ಮಕ್ಕಳನ್ನ ಕಳಿಸಿದ ಮೇಲೆ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅಪ್ಲೋಡಿಂಗ್ ಆ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಕೆಳಗಡೆ ಹೋಗಿ ರಾಗಿ ಎಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ರಾಗಿ ಬಂದು ನಾ ಅಂದರೆ ತೊಳೆದು ಬಿಟ್ಟು ಚೆನ್ನಾಗಿ ಒಣಗಾಕೋದಿತ್ತು ಅದನ್ನೆಲ್ಲ ತೊಳೆದು ಒಣಗಾಕಿ ಬಂದೆ ಇನ್ನೊಂದು ಮಿಲೆಟ್ಸ್ ಒಂದು ವಾಶ್ ಮಾಡಬೇಕಿತ್ತು ಅಷ್ಟರಲ್ಲಿ ಹಲ್ಲು ನೋವು ಜಾಸ್ತಿ ಆಯಿತು ಹಾಗಾಗಿ ಡಾಕ್ಟರ್ ಇವತ್ತೇ ಹಲ್ಲು ತೆಗೆಯೋದು ಅಂತ ಹೇಳಿದ್ದಾರೆ ಸ್ಯಾಟರ್ಡೇವರೆಗೂ ಕಾಯೋದು ಬೇಡ ಈಗಲೇ ಹೋಗಿ ತೆಗೆಸಿ ಬಂದ್ಬಿಡೋಣ ಅಂತ ಹೊರಟಿದ್ದೀನಿ ಯಾವತ್ತಿದ್ರೂ ತೆಗೆಸಲೇಬೇಕು ನೋವು ತಡ್ಕೊಂಡು 3 ದಿನ 4 ದಿನ ಇರೋ ಬದಲು ಇವತ್ತೇ ತೆಗೆಸಾಕಿದ್ರಾಯ್ತು ಅಂತ ತೆಗೆಸ್ತಾ ಇರೋ ಅಂಥದ್ದು ಎಷ್ಟು ನೋವು ಇರುತ್ತೋ ಇನ್ನೂ ಗೊತ್ತಾಗ್ತಿಲ್ಲ ಈಗಲೇ ಭಯ ಶುರು ಆಗೋಗ್ಬಿಟ್ಟಿದೆ ಹೋಗೋಕ್ಕು ಮುಂಚೆ ಅದು ಯಾಕೆಂದ್ರೆ ನಮ್ಮನೆಯವರು ಒಂದ್ಸರಿ ಹಿಂಗೆ ಆಗಿ ತೆಗೆಸ್ಕೊಂಡು ಒದ್ದಾಡ್ಬಿಟ್ಟಿದ್ರು ಅವರು ನೋಡಿ ನೆನೆಸ್ಕೊಂಡು ನನಗೆ ಭಯ ಶುರು ಆಗುತ್ತೆ ಅವರು ಸುಮಾರು ಒಂದು ಕಿವಿಯೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಆ ಹಲ್ಲು ತೆಗೆದಿದ್ದಕ್ಕೆ ಅವ್ರಿಗೆ ಹಂಗಾಗಿ ನನಗೂ ಹೋಗೋದಕ್ಕೆ ಭಯ ಏನಾಗಿದ್ರೆ ಸಾಕಪ್ಪ ಆರಾಮ್ಸಾಗಿ ಕೀಳಿಸ್ಕೊಂಬರ್ಬೇಕು ಹೋಗೋಕ್ಕೆ ಭಯ ಭಯ ಅನ್ನೋ ಥರ ಹೆದರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೇಗಿರ್ತೀನಿ ನಾವು ಬಂದಾಗ ನೋಡಬೇಕು ಟೆನ್ಷನ್ ಅಲ್ಲಂದ್ರೆ ಭಯ ನನಗೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ಮೊದಲೇ ಹೆದರ್ಕೊಂಡಿದ್ದೆ ಬಟ್ ಹೋದ್ಮೇಲೆ ಆಗಿದ್ದಂಥ ಕಷ್ಟ ನೋವು ಬೇಡಪ್ಪ ಅದು ಅಂದರೆ ಅವರು ನಮಗೆ ಫುಲ್ ಸೆಕ್ಷನಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗದೇ ಇರೋ ಲೆವೆಲಿಗೆ ಇಂಜೆಕ್ಷನ್ಸ್ ಎಲ್ಲ ಮಾಡಿ ಮಾಡುವಂಥದ್ದು ಬಟ್ ನನ್ನ ಸಿಚುವೇಶನ್ ಏನಾಗಿತ್ತು ಅಂದರೆ ಹಲ್ಲು ಬಂದು ಅಂದರೆ ಲಾಸ್ಟ್ ಎಂಡಲ್ಲಿ ಬರುವಂತಹ ದವಡೆ ಹಲ್ಲದು ಆ ಹಲ್ಲೇನಾಗ್ಬಿಟ್ಟಿತ್ತು ಮೂಳೆ ಹತ್ರ ಅಡ್ಡವಾಗಿ ಬಂದುಬಿಟ್ಟಿದ್ದು ಅದು ತೆಗೆಯೋದು ಭಾಳ ಕಷ್ಟ ಆಯಿತು ಹಲ್ಲನ್ನೇ 3 ರೀತಿಯಾಗಿ ಕಟ್ ಮಾಡಿ ತೆಗೆದ್ರು ಜೊತೆಗೆ ಬಂದು 2 or 3 ಸ್ಟಿಚಸ್ಸು ಕೂಡ ಹಾಕಿದ್ರು ಯಪ್ಪ ಯಾವ ಲೆವೆಲಿಗೆ ನೋವು ಅಂತಂದರೆ ಇಡೀ ನನ್ನ ಮುಖ ಎಲ್ಲ ನಾನು ನೋಡ್ಕೊಳೋಕ್ಕಾಗಿಲ್ಲ ಬಟ್ ಅವತ್ತಿನ ದಿನ ನಾನು ಅಮ್ಮನಿಗೆ ಏನು ಹೇಳೋಕ್ಕೂ ಆಗಿಲ್ಲ ಮಾತಾಡೋಕ್ಕೂ ಆಗಿಲ್ಲ ಸಾಯಂಕಾಲವರೆಗೂ ಅಂದರೆ ನಾನು ಬೆಳಗ್ಗೆಯಿಂದ ಅಮ್ಮಗೆ ಫೋನೇ ಮಾಡಿಲ್ಲ ಅಂತ ಹೇಳಿ ಅಮ್ಮ ಸಂಜೆ ಫೋನ್ ಮಾಡಿದಾಗ ಮಕ್ಕಳು ಫೋನ್ ರಿಸೀವ್ ಮಾಡಿ ಹೇಳಿದರು ತಕ್ಷಣ ಅಪ್ಪ ಅಮ್ಮ ಇಬ್ಬರು ನೈಟ್ ಬಂದು ಮನೆಯಲ್ಲಿ ನನಗೆ ಏನಾಯಿತು ಅಂತ ಎಲ್ಲ ನೋಡ್ಕೊಂಡಿದ್ರು ಅಮ್ಮ ಹೇಳಿದರು ಬೆಳಗ್ಗೆ ತಿಂಡಿ ಎಲ್ಲ ನಾನು ಕಳಿಸ್ಕೊಡ್ತೀನಿ ಮಧ್ಯಾಹ್ನ ಊಟ ಎಲ್ಲ ಕಳಿಸ್ಕೊಡ್ತೀನಿ ರೆಸ್ಟ್ ಮಾಡು ಇಲ್ಲಾಂತಂದರೆ ನೀನು ಮನೆಗೆ ಬಂದುಬಿಡು ಅಂತಲೂ ಕೂಡ ಕರೆದ್ರು ನನಗೆ ಏನಂತಂದರೆ ನಾನು ಮನೆಗೆ ಹೋದಂದರೆ ಮಕ್ಕಳಿಗೆ ಇವಾಗ ಸ್ಕೂಲ್ ನಡೀತಾ ಇರೋದ್ರಿಂದ ಅವರಿಗೆ ಹೋಮ್ವರ್ಕು ಅದು ಎಲ್ಲ ಸುಮಾರು ಇತ್ತು ಇನ್ನು ಜೊತೆಗೆ ಏನಂದರೆ ಅಮ್ಮ ಮನೆಗೆ ಹೋದರೆ ಅವರು ಓದೋದು ಬರೆಯೋದು ಕಡೆ ಗಮನನೇ ಕೊಡೋದಿಲ್ಲ ಈಗ ಊರಿಗೆ ಹೋಗಿದ್ದು ಒಂದು ವಾರ ಸ್ಕೂಲ್ ರಜಾ ಹಾಕಿದ್ದೆ ನೋಟ್ಸ್ ಎಲ್ಲ ಸುಮಾರು ಪೆಂಡಿಂಗ್ ಇತ್ತು ಹಂಗಾಗಿ ಬೇಡ ಬಿಡುಮ್ಮ ನಾನು ಇದನ್ನು ಆರಾಮ್ಸಾಗಿ ನಾನು ಮಾಡ್ಕೊಳ್ತೀನಿ ಅಂತ ಅಂದೆ ಅಂದರೆ ಆವತ್ತಿನ ದಿನ ನಂಗೆ ಏನೂ ಮಾತಾಡೋಕ್ಕಾಗಿರಲಿಲ್ಲ ಬಟ್ ಅಮ್ಮಂಗಂದೆ ಏನು ಪರವಾಗಿಲ್ಲ ನಾನು ಮಾಡ್ಕೊಳ್ತೀನಿ ಅಂತ ಬೆಳಗ್ಗೆ ಹೋಟ್ಲಿಂದನೇ ತಿಂಡಿ ತರಿಸಿ ಮಕ್ಳಿಗೆ ಕೊಡೋಣ ಅಂತಲೇ ಅಂದ್ಕೊಂಡಿದ್ದು ಅಂದರೆ ಏನಾಯಿತು ಅಂದರೆ ಚಿಂಟುಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಕೂಡ ಶುರು ಆಗಿತ್ತು ಮಧ್ಯರಾತ್ರಿಯಲ್ಲಿ ಅಮ್ಮ ಯಾಕೋ ಹೊಟ್ಟೆ ನೋವ್ತಾ ಇದೆ ಅಂತಲೂ ಕೂಡ ಅವನು ಅಂದಿದ್ದ ಈ ಸ್ಕೂಲ್ಗೆ ಹೋಗೋಕ್ಕೆ ಶುರು ಆಯಿತು ಅಂದರೆ ಮಕ್ಕಳು ಸರಿಯಾಗಿ ನೀರು ಕುಡಿಯಲ್ಲ ಅದೇ ಪ್ರಾಬ್ಲಮ್ ನನಗೆ ಚೈತನ್ಯ ಒಂದು ಮಟ್ಟಿಗೆ ಕುಡಿತಾಳೆ ಬಟ್ ಚಿಂಟು ನೀರೇ ಸರಿಯಾಗಿ ಕುಡಿಯೋದಿಲ್ಲ ನಾನು ಹೇಗೆ ಅವನಿಗೆ ವಾಟ್ರ್ ಬಾಟ್ಲಲ್ಲಿ ನೀರು ಕಳಿಸ್ತೀನಿ ಅದರಲ್ಲಿ 1-2 ಸಿಪ್ ಕುಡಿದಿರೋದೇ ಹೆಚ್ಚಿರುತ್ತೆ ಹಾಗೆ ವಾಪಸ್ ತರ್ತಾನೆ ಹಂಗಾಗಿ ಅವನಿಗೆ ರಾತ್ರಿ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಅಂತ ಅಂತಿದ್ದ ಇನ್ನು ಹೋಟ್ಲಲ್ಲಿ ಮತ್ತೆ ತಿಂಡಿ ಎಲ್ಲ ತಿಂದರೆ ಅವನಿಗೆ ಇನ್ನೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಏನಾದರೂ ಅನ್ನೋ ಒಂದು ಯೋಚನೆ ಬಂತು ಹಾಗಾಗಿ ಬೇಡ ಬಿಡು ನಾನೇ ಮಾಡಿದ್ರಾಯ್ತು ಎದ್ದು ಆಗಿರೋದು ಬಾಯಿಗೆ ಮುಖಕ್ಕೆ ಅಲ್ವಾ ಅಂದರೆ ಆ ಒಂದು ನೋವಿರೋವಂಥದ್ದು ಕೈ ಕಾಲು ಎಲ್ಲ ಚೆನ್ನಾಗಿದೆ ಅಲ್ಲ ಎತ್ತಿ ಮಾಡ್ಬೋದಲ್ಲ ಅನ್ನೋ ಒಂದು ಇದಕ್ಕೆ ನಾನೇ ಎದ್ದು
ಸೊ ನನ್ನ ಪಾಡಿಗೆ ನಾನೇ ಮಕ್ಕಳಿಗೆ ಏನಾದರೂ ಒಂದು ಫ್ರೈಡ್ ರೈಸ್ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡು, ಅಂದರೆ ಪಲಾವ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ಚೈತು ಅಮ್ಮ ಫ್ರೈಡ್ ರೈಸ್ ಮಾಡಿಕೊಟ್ಬಿಡಿ, ಪಲಾವ್ ಬೇಡ ಅಂದಲು. ನಾನು ಏನು ಅಂದ್ಕೊಂಡ್ರೆ ಸೆಜ್ವಾನ್ ಚಟ್ನಿ ಇದೆ ಅಂದ್ಕೊಂಡೆ. ಎನಿ ಟೈಮ್ ನಮ್ಮನೇಲಿ ಹೇಗೆ ಅಂತಂದರೆ ಅದು ನೀರು ಒಂದೆರಡು ಸ್ಪೂನ್ ಇದೆ ಅನ್ಬೇಕಾದ್ರೆ ಮುಂಚಿತವಾಗಲೇ ತರುವಂಥದ್ದು. ಬಟ್ ಈ ಸರಿ ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ, ನೋಡಿದರೆ ಲಾಸ್ಟಲ್ಲಿ ಬರೀ ಒಂದೇ ಒಂದು ಸ್ಪೂನ್ ಇತ್ತು. ಅದಕ್ಕೋಸ್ಕರ ಇರೋ ಒಂದು ಸ್ಪೂನನ್ನೇ ಹಾಕಿ ಸ್ವಲ್ಪ ಗರಂ ಮಸಾಲ ಪೌಡರು ಜೊತೆಗೆ ಪೆಪ್ಪರ್ ಪೌಡ್ರು ಎಲ್ಲ ಹಾಕಿ ಮಾಡಿದೆ. ಇದು ಒಂಥರ ಚೆನ್ನಾಗೇ ಇತ್ತು. ಬಟ್ ಇದು ಏನಂದರೆ, ನಾವು ಅಮ್ಮಂದಿರು ಅಥವಾ ಹೆಣ್ಣುಮಕ್ಕಳು ಸ್ವಭಾವನೇ ಇಷ್ಟು ಅನಿಸುತ್ತೆ. ಯಾವತ್ತೂ ನಮಗೆ ಆಗುವಂಥ ನೋವಾಗಲಿ ಅಥವಾ ನಮ್ಗೆ ಏನಾದರೂ ಆದರೆ ನಮ್ಗೆ ಅದೇನು ಕೂತ್ಕೊಳ್ಳೋಂಥ ಮನಸ್ಸೇ ಬರೋದಿಲ್ಲ. ಯಾಕಂದರೆ ನಾವು ಒಬ್ಬರು ಕೂತ್ರೆ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಹಿಂಸೆ ಆಗಿಬಿಡತ್ತೆ. ನಮಗೆ ಅದೇನೋ ದೇವರೇ ಆ ಶಕ್ತಿ ಕೊಟ್ಟಿದ್ದೇನೋ ಏನೋ ಗೊತ್ತಿಲ್ಲ. ಆಗದೇ ಇದ್ದರೂ ಕೂಡ ನಮ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಆಮೇಲೆ ಬೇಕಾದ್ರೆ ರೆಸ್ಟ್ ಮಾಡೋಣ ಅನ್ನೋ ಅಷ್ಟು ತಲೆಗೆ ಬಂದುಬಿಡತ್ತೆ. ಹಾಗಾಗಿ ಎದ್ದು ಪಟ ಪಟ ಅಂತ ಹೇಳಿ ಮಕ್ಕಳಿಗೆಲ್ಲ ಸ್ವಲ್ಪ ಜ್ಯೂಸ್ ಮಾಡಿಟ್ಟು, ಹಾಗೆ ಅವ್ರಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಫ್ರೂಟ್ ಸಲಾಡ್ ಥರ ಮ್ಯಾಂಗೋ ಬನಾನಾ ಸ್ವಲ್ಪ ಆ್ಯಪಲ್ಲು ಎಲ್ಲ ಇತ್ತು, ಅದನ್ನು ಎಲ್ಲ ಕಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನು ಕೂಡ ರೆಡಿ ಮಾಡಿದೆ. ನನಗೆ ಒಂಥರ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ, ಕೆಲವೊಂದು ಟೈಮಲ್ಲಿ ಆ ಫೀಲ್ ಏನು ಅನಿಸುತ್ತೆ ಅಂತಂದರೆ, ಅಯ್ಯೋ ಬಿಡು ಒಂದಿನ ಅಲ್ವಾ ಏನೋ ಮಾಡ್ಕೊತಾರೆ ಮಕ್ಕಳು, ಹೆಂಗೆ ಮಾಡ್ಕೊಳ್ಳಿ ನಿದ್ದೆ ಮಾಡಿದ್ರೆ ಆಯಿತು ಅಂತಲೂ ಕೂಡ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ನಾವು ಆ ಥರ ಹೇಳಿ ಒಂದಿನ ಅಲ್ವಾ ಬಿಡು ಅಂತ ಹೇಳಿ ಮಲ್ಕೊಳ್ಳೋದು ಹೆಚ್ಚಲ್ಲ. ಬಟ್ ಮಕ್ಕಳ ಪರಿಸ್ಥಿತಿ ಈಗ ಯಾವ ರೀತಿಯಾಗಿ ಇದೆ ಅಂತ ನೋಡಿಕೊಂಡು ನಾವು ಕೆಲವೊಂದು ಟೈಮಲ್ಲಿ ನೆಗ್ಲೆಟ್ಟು ಅಥವಾ ಮಾಡುವಂಥದ್ದು. ಯಾಕಂದ್ರೆ ನಂಗೆ ಹೋಟ್ಲಿಂದ ತರಿಸೋಂಥದ್ದು ತಿನ್ನುವಂಥದ್ದು ನಾನು ಚೆನ್ನಾಗಿದ್ರು ಕೂಡ ಸಂಡೇ ಹೊತ್ತು ಲೇಟಾಗಿದ್ದರೂ ಹೋಟ್ಲಿಂದ ತರಿಸ್ಕೊಂಡು ತಿಂತೀವಿ. ಬಟ್ ಮನೇಲಿ ಮಕ್ಕಳಲ್ಲಿ ಯಾರಾದರೂ ಒಬ್ರದ್ದು ಹೆಲ್ತ್ ಪ್ರಾಬ್ಲಮ್ ಆದಾಗ ನಾನು ಯಾವತ್ತೂ ತರಿಸ್ಕೊಂಡು ತಿನ್ನೋದಿಲ್ಲ. ಜೊತೆಗೆ ಇನ್ನೊಂದೇನೆಂದರೆ ಅಮ್ಮನಿಗೂ ಕೂಡ ನನಗೆ ಅದನ್ನು ಅಮ್ಮ ಮಾಡಿ ಕಳಿಸಿ ಕೊಡಿ ಅಂತ ಹೇಳಿ ಅವರಿಗೂ ಹಿಂಸೆ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇಷ್ಟು ವರ್ಷ ನಮ್ಮನ್ನು ಅವರು ಸಾಕೋದಕ್ಕೆ ಅಥವಾ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟಪಟ್ಟಿದ್ದು ಸಾಕಾಗಿದೆ. ಇನ್ನು ಮುಂದೆ ಆದರೂ ಅವ್ರು ಚೆನ್ನಾಗಿರಲಿ ಆರಾಮಾಗಿರಲಿ ಅನ್ನೋದನ್ನು ನಾನು ಇಷ್ಟಪಡ್ತೀನಿ. ಹಾಗಾಗಿ ಜಾಸ್ತಿ ನನಗೆ ಏನೇ ಆದರೂ ನಾನು ತುಂಬ ಆಗಲ್ಲ ಅನ್ನೋದು ಇದ್ದರೆ ಮಾತ್ರ ಅಮ್ಮನ ಹತ್ರ ಹೇಳ್ತೀನಿ, ಹೊರತು ಇಲ್ಲ ಅಂತಂದರೆ ನಾನು ಯಾವತ್ತೂ ಅಮ್ಮನಿಗೆ ಹೇಳೋಕ್ಕೆ ಹೋಗಲ್ಲ. ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋಂಥದ್ದು. ಹಾಗಾಗಿ ಇವಾಗ ಫೈನಲಿ ಮಕ್ಕಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿದ್ದರಿಂದ ಮನೆಯವರು ಕೂಡ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಬೆಳಗ್ಗೆ ಎದ್ದು ಪಾಪ ಅವರೇ ಕಸ ಎಲ್ಲ ಗುಡಿಸಿ ಒರೆಸ್ಕೊಂಡು ಹೊರಗಡೆ ಬಾಗಿಲು ಎಲ್ಲ ತೊಳೆದು, ಅಂದರೆ ವಾಚ್ಮನ್ ಅವರು ಒರೆಸಿ ಹೋಗಿರ್ತಾರೆ, ನಮ್ಮ ಮನೆಯವ್ರ ಗಿಡಕ್ಕೆಲ್ಲ ನೀರು ಹಾಕಿದಾಗ ಮತ್ತೆ ನೀರಾಗಿರುತ್ತಲ್ಲ, ಮತ್ತೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನೀನು ಫೈನಲಿ ನಾನು ಎಲ್ಲನೂ ಕೂಡ ಅಡುಗೆ ಎಲ್ಲ ಮಾಡಿದ್ದಾಗಿತ್ತು. ಈಗ ನನಗೆ ಅಂತ ನಾನಿಲ್ಲಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇರೋವಂಥದ್ದು. ಅಂದರೆ ನಿನ್ನೆ ಎಲ್ಲ ರಾತ್ರಿ ಎಲ್ಲ ನಾನು ಮಾಲ್ಟೇ ಕುಡ್ದಿದ್ದು, ಒಂದಿನ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈಗ ಒಂದಿನ ಅಂದರೆ ಉಪ್ಪು ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದು ಒಂದಿನ ಇರುತ್ತೆ, ಒಂದಿನ ಹಾಲು ಮತ್ತು ಬೆಲ್ಲ ಈ ಥರ ಹಾಕ್ಕೊಂಡು ಕುಡಿತೀನಿ. ನನಗಂತೂ ಮಜ್ಜಿಗೆಲಿ ಕುಡಿಯೋದು ತುಂಬ ಇಷ್ಟ, ಬಟ್ ಕೆಲವೊಬ್ಬರಿಗೆ ಈ ರೀತಿಯೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲಂತೂ ನಮ್ಮ ಚೈತುಗೆ ಈ ಥರ ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ಕುಡಿಯೋದು ಅಂದರೆ ಅವಳಿಗೆ ಭಾಳ ಇಷ್ಟ. ಓಕೆ, ನಾನು ಒಂದಿನ ಕುಡಿಯೋಣ. ಯಾಕಂದರೆ ನಮ್ಮನೇಲಿ ಯಾವಾಗಲೂ ಈ ಥರ ಮಾಡಿದಾಗ ನಮ್ಮ ಚೈತು ಹೇಳೋದಂಗೆ, ಅಮ್ಮ ನಂಗೆ ಒಂದು ಲೋಟ ಹಾಲಲ್ಲಿ ಕೊಟ್ಬಿಡಿ ಅಮ್ಮ ಅಂತ ಹೇಳ್ತಿರ್ತಾರೆ. ಓಕೆ, ನಾನು ಟೇಸ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡಿದೆ, ಚೆನ್ನಾಗಿತ್ತು. ನನಗೆ ಗಟ್ಟಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ, ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸ್ತೀವಲ್ಲ ಆ ಥರ ಹಾಲು ಬೆಲ್ಲ ಎಲ್ಲ ಹಾಕಿ ಮಾಡಿದರೆ ಆ ಥರ ಸರಿ ಮಾಡಿಕೊಂಡು ತಿನ್ನುವಂಥದ್ದಿರುತ್ತೆ. ಬಟ್ ಇವತ್ತು ಸ್ವಲ್ಪ ತಿನ್ನೋದಕ್ಕಾಗೋದಿಲ್ವಲ್ಲ, ಹಂಗಾಗಿ ನೀವು ಈ ಥರನೇ ಮಾಡಿಕೊಂಡು ಕೂಡ ಈಗಿಲ್ಲಿ ಅಪ್ಪ ಮಕ್ಕಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಚಿಂಟು ಅಭಿಪ್ರಾಯ ಹೆಂಗಿದೆ? ಏ ಹೆಂಗಿದೆ ಫ್ರೈಡ್ ರೈಸ್? ಮಾತಾಡೋಕ್ಕಾಗ್ತಿಲ್ಲ. ಮಗ ಖಾರನೇ ಇಲ್ಲ ಅಂತ. ನನ್ನ ಮಗಂಗೆ ಒಬ್ಬಂಗೆ ನಾ ಮಾಡಿದ್ದು ಇಷ್ಟ ಆಗಿರೋದು ಖಾರ ಎಲ್ಲ. ನೀವುಗಳೇ ತಾನೇ ಖಾರ ಕೇಳ್ತೀರಾ, ಮಾಡಿದರೆ ಖಾರ ಅಂತಾರೆ. ಇಟ್ಟಿರ್ತೀನಿ, ಸಾಯಂಕಾಲ ಬಂದು ತಿನ್ನು ಮಗನ. ನೀನೆ ಹೆಂಗಾಯ್ತಪ್ಪ ಈಗ? ತಿನ್ನು ನೀಟಾಗಿ. ಪೂಜೆ ಎಲ್ಲ ಮಾಡಿದರು, ನಾನು ಇನ್ನೂ ಸ್ನಾನ ಮಾಡಿಲ್ಲ, ಮಾಡಬೇಕು. ಎಲ್ಲ ಗಾಯ ಆಡಿದೆ ಫುಲ್ಲು ನಿನ್ನೆ, ಎಲ್ಲ ಏನು ಹಾಕಿ ಎಲ್ಲ ಹೇಳಿದು ಮಾಡಿದ್ರು ಸರ್ಜರಿ ಆಯ್ತದು. ಗಡಿತಾರಲ್ಲ ಎಲ್ಲ ಕ್ರ್ಯಾಕ್ ಆಗಿಬಿಟ್ಟಿದೆ ಫುಲ್, ಎಲ್ಲ ಬೇರೆ ನೋವು. ಎಣ್ಣೆಯಿಂದ ಮಲಗಿದೆ ಇದ್ದೇ ಇಲ್ಲ.
ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನೋವು ಯಾರಿಗೂ ಬೇಡಪ್ಪ ಇಂಥವೆಲ್ಲ ಹಲ್ಲಿಂದು ಪ್ರಾಬ್ಲಮ್ಗಳು, ಯಾವುದೂ ಪ್ರಾಬ್ಲಮ್ಮು ತಡೆಯೋಕ್ಕಾಗಲ್ಲ. ಮಾತ್ರ ಈಗ ಅವ್ರನ್ನ ಕಳ್ಸೋದು ಮಲ್ಕೊಂಡ್ಬಿಡೋದಷ್ಟೆ, ಅದೆಲ್ಲ ನೋವು ಬಂದ್ಬಿಡೋದು. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮಲ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಷ್ಟೇ. ಅಷ್ಟರಲ್ಲಿ ಹೊರಗಡೆ ಒಂದು ಸ್ವಲ್ಪ ಬಿಸಿಲು ಬರೋ ಥರ ಆಯಿತು. ಓಕೆ, ಬಿಸಿಲು ಬರ್ತಾ ಇದೆ, ಇನ್ನು ನೆಕ್ಸ್ಟ್ ಯಾವಾಗ ಬರುತ್ತೋ ಏನೋ. ಬಿಸಿಲು ಬಂದಾಗ ಅಟ್ಲೀಸ್ಟ್ ಮೆಣಸಿನ್ಕಾಯಿಗಳನ್ನೆಲ್ಲ ಒಣಗಿಸಿಟ್ಕೊಂಬಿಟ್ರೆ ನನಗೆ ಆರ್ಡ್ರು ಯಾವ ರೀತಿ ಬರುತ್ತೆ, ಆವಾಗ ಸಾಂಬಾರು ಪೌಡ್ರ್ ಆಗ್ಬೋದು, ಮಸಾಲೆ ಸಾಂಬಾರು ಪೌಡ್ರ್ ಆಗ್ಬೋದು, ಎಲ್ಲ ರೆಡಿ ಮಾಡ್ಕೋಬೋದಲ್ಲ ಅಂತ. ನನಗೆ ಬಿಸಿಲು ಬಂದಿದ್ದ ತಕ್ಷಣ ಮೆಣಸಿನ್ಕಾಯಿಗಳನ್ನ ಒಣಗಿಸಿ ಒಣಗಿಸಿ ಇಟ್ಕೊಂಬಿಡ್ತೀನಿ. ಜೊತೆಗೆ ಇನ್ನೊಂದೇನಂದರೆ ಈ ಥರ ಬಿಸಿಲು ಬಂದಾಗ ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸಿ ಅದನ್ನು ಒಂದು ಎರಡು ಮೂರು ಚೀಲ ಥರ ಅನ್ನೋ ಥರ, ಗಟ್ಟಿ ಚೀಲ ಇರೋ ಥರ ಅಂದರೆ ಪ್ಲಾಸ್ಟಿಕ್ ಚೀಲ ಆದರೂ ಓಕೆ, ಅಥವಾ ನೀವು ಬಾಕ್ಸ್ಗಳಾದರೂ ಪರವಾಗಿಲ್ಲ. ಕವರ್ ಕಟ್ಬಿಟ್ಟು ಒಂದು ಎರಡು ಮೂರು ಕವರ್ ಕಟ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ, ಸ್ವಲ್ಪ ಹಿಂಗು ಕೂಡ ಸೇರಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಳ ಆಗೋದಿಲ್ಲ. ಜೊತೆಗೆ ಇನ್ನೊಂದು ಏನಂತಂದರೆ ಅದು ಬೇಗ ತಣ್ಣಗಾಗತ್ತಲ್ಲ, ಅಂದರೆ ತುಂಬ ಮೆತ್ತೆ ಮೆತ್ತೆ ಥರ ಹೋಗ್ಬಿಡ್ತಲ್ಲ, ಆ ಥರ ಎಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಏನು ಅಂತಂದರೆ ಬಿಸಿಲು ಬಂದಿದ್ದ ತಕ್ಷಣ ಹೋಗಿ ಮೆಣಸಿನ್ಕಾಯಿ ಒಣಗಾಕುವಂಥದ್ದಿರುತ್ತೆ. ಬಟ್ ಏನಂದರೆ ಪ್ರತಿಯೊಂದೂ ನಾನು ಏನೇ ಒಂದು ಮಾಡೋದಿದ್ರು ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಾ ಇರ್ತೀನಿ, ಎಷ್ಟು ನನ್ನ ಕೈಗೆ ಸಾಧ್ಯ ನಮ್ಮ ಮನೇಲಿ ನಾವು ಯಾವಾಗಲೂ ಮಾಡ್ಕೊಳ್ಳೋ ರೀತಿ ನೀಟಾಗಿ ಕ್ಲೀನ್ ಮಾಡಿ ಪ್ರತಿಯೊಂದ್ರದ್ದು ಮೆಣಸಿನ್ಕಾಯಿ ತೊಟ್ಟಿಂದನೂ ಕೂಡ ತೆಗೆದು ಮಾಡುವಂಥದ್ದಿರುತ್ತೆ. ಇದು ಕೂಡ ಮಣ್ಕಟ್ ಮೆಣಸಿನ್ಕಾಯಿ, ನಮಗೆ ಗುಂಟೂರು ಬಾಡಿಗೆ ಎಲ್ಲ ತೊಟ್ಟು ತೆಗೆದಿರೋದು ಸಿಗುತ್ತೆ, ಬಟ್ ಮಣ್ಕಟ್ ಮೆಣಸಿನ್ಕಾಯಲ್ಲಿ ತೊಟ್ಟು ತೆಗೆದಿರೋದು ಸಿಗೋದಿಲ್ಲ. ಇದಿಷ್ಟು ಮೆಣಸಿನ್ಕಾಯಿನೂ ಕೂತ್ಕೊಂಡು ಅದರದ್ದು ತೊಟ್ಟು ಏನಿರುತ್ತೆ ಆ ತೊಟ್ಟೆಲ್ಲ ತೆಗ್ದು ಇಡುವಂಥದ್ದು ನಾನು. ಹಾಗಾಗಿ ಸುಮಾರು ಜನ ಸಾಂಬಾರು ಪೌಡ್ರದ್ದು ಕೂಡ ಆರ್ಡ್ರ್ ಕೊಟ್ಟಿದ್ರಿ, ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದೀರಾ ಅನ್ನೋದೇ ನನಗೆ ಖುಷಿ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಯಾರಾದರೂ ನಾನು ನೋಡಿದರೆ ಎಲೆ ಅಡಿಕೆ ಹಾಕ್ಕೊಂಡವರು ಸೈಡಿಗೆ ಒತ್ತರಿಸಿ ಇಟ್ಕೊತಾರೆ ನೋಡಿ, ಆ ರೀತಿಯಾಗಿ ಕಾಣಿಸುತ್ತೆ ನನ್ನ ಫೇಸ್. ಎಂಥ ನೋವು ಅಂತೀರಾ, ಯಪ್ಪ ನೋವು ತಡಿಯೋಕ್ಕಾಗಲ್ಲ ಆ ಲೆವೆಲಿಗೆ ನೋವು. ಈ ಗದಮ ಎಲ್ಲ ಆಗತ್ತೆ ಅಂತ ಹೇಳಿ ಗಂಧ ಎಲ್ಲ ಹಚ್ತಾರೆ ನೋಡಿ, ಗದಮ ಥರ ಇದೆಲ್ಲ ನೋವು ಅನ್ನೋ ಥರ, ಆ ರೀತಿಯಾಗಿ ನೋವು ಜಾಸ್ತಿ. ನಾನು ಬರೀ ಬೆಳಗ್ಗೆ ರಾತ್ರಿ ಗಂಜಿ, ಮಧ್ಯಾಹ್ನ ಹೊತ್ತು ಮುದ್ದೆ, ಬರೀ ಇದೇ ನನ್ನ ಒಂದು ಊಟ ಆಗೋಗಿದೆ. ನಾನು ಇನ್ನೇನು ತೊಗೋತಾ ಇಲ್ಲ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗೀತು, ನಮ್ಗೌದು ಎಲ್ಲ ಪೂಜೆ ಮುಗಿಸಿ ಕೂತಿದ್ದಾರೆ. ಇವತ್ತು ನಾನೇ ವ್ಲಾಗ್ ಶುರು ಮಾಡ್ತೀಮಾ ಅಂದ ಏನು ಮಾಡಿಲ್ಲ, ಅಷ್ಟೇ ಟಿ ವಿ ಹಾಕ್ಕೊಂಡು ಕೂತ್ರೆ ಮುಗೀತು. ಇನ್ನೇನು ಕೇಳ್ಕೊಬೇಡಿ. ಮೆಣಸಿನ್ಕಾಯಿ ನೆನ್ನೆ ಸ್ವಲ್ಪ ಹೊಣ್ಗಾಗ್ತೆ, ಸಂಜೆ ಮೇಲೆ ಮಳೆ ಬಂತು, ನನಗೂ ವ್ಲಾಗು ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗಿ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಪ್ರಿಪೇರ್ ಮಾಡಬೇಕು, ತಿಂಡಿ ಮಕ್ಕಳಿಗೆಲ್ಲ ಮ್ಯಾಗಿ, ನಮಗೆ ಗಂಜಿ, ಮೆಣಸಿನ್ಕಾಯಿ ಎಲ್ಲ ಅಲ್ಲಿಟ್ಟಿದ್ದೀನಿ. ಸರಿಯಾಗಿ ವ್ಲಾಗೇ ಮಾಡೋಕ್ಕಾಗ್ತಿಲ್ಲ, ಬಟ್ ಆದರೂ ನಾನು ಡೈಲಿ ಸ್ವಲ್ಪ ಸ್ವಲ್ಪ ಆದರೂ ಮಾಡಿ ಒಂದು ಟೂ ತ್ರೀ ಡೇಸ್ ಒಟ್ಟಿಗೆ ಅನ್ನೋ ಥರ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಏನಾದರೂ ಒಂಚೂರು ನೋವಾದರೂ ಕೂಡ ಎಂಥದ್ದೇ ಆದರೂ ಕೂಡ ಹಬ್ಬ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಕೂರ್ತಾರೆ. ಆ ಥರ ಕೂತ್ಕೊಂಡು ಸುಮ್ಮನೆ ಇರೋ ಬದಲು ಅದರದೇ ನೆನಪಾಗ್ತಾ ಇರುತ್ತೆ. ಇವಾಗ ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ ಏನಾಗುತ್ತೆ, ಅದೇ ನೆನಪಾಗ್ತಾ ಇರುತ್ತೆ, ಅಯ್ಯೋ ಇದು ನೋವ್ತಾ ಇದೆ ಇದು ನೋವ್ತಾ ಇದೆ ಅಂತ ಹೇಳಿ ಅದ್ರ ಬದಲು ಅದರದ್ದು ಜ್ಞಾನ ಬಿಟ್ಟು ತುಂಬ ನೋವಿದ್ದಾಗ ರೆಸ್ಟ್ ಮಾಡಿ ಅನಂತರ ಎದ್ದು ನಮ್ಮ ಪಾಡ್ ನಾವು ನಮ್ಮ ಕೆಲಸ ಆಯಿತು ನಾವಾಯಿತು ಅಂತ ಮಾಡಿಕೊಂಡು ಇದ್ದರೆ ಮಕ್ಕಳು ಕೂಡ ಹ್ಯಾಪಿಯಾಗಿರ್ತಾರೆ, ಮನೆಯವರು ಕೂಡ ಓಕೆ ಪರವಾಗಿಲ್ಲ ಅನ್ನೋ ಥರ ಇರ್ತಾರೆ, ಇಲ್ಲಾಂದರೆ ಅವರು ಟೆನ್ಷನ್ ಆಗಿಬಿಡ್ತಾರೆ. ಹಾಗಾಗಿ ನಾನು ಯಾವತ್ತೂ ಅದೇನೋಪ್ಪ ನನಗೆ ಅಮ್ಮನಿಂದ ಬಂದಿರೋವಂಥ ಗಿಫ್ಟೇನೋ ಇದು, ಎಂಥದೇ ನೋವಿದ್ರು ಎಷ್ಟೇ ನೋವಿದ್ರು ಒಂದು ದಿನ ರೆಸ್ಟ್ ತೊಗೊಳ್ತೇನೆ ಅಷ್ಟೇ ನಾನು. ನೆಕ್ಸ್ಟ್ ಡೇಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಮಾಡಿ ರೆಸ್ಟ್ ಮಾಡೋ ಅಂಥದ್ದು ಈ ರೀತಿಯಾಗಿ ಮಾಡ್ಕೊಂಡು ಬರ್ತೀನಿ. ಈಗ ಆಯಿತು, ಮಕ್ಕಳಿಗೆ ಮ್ಯಾಗಿ ಕೊಟ್ಟು ನಾನು ಗಂಜಿ ಕುಡಿದು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ರೆಡಿ ಮಾಡಿ ಜಾಸ್ತಿ ಮಾತಾಡಲ್ಲ ನಾನು, ಅದಕ್ಕೆ ವ್ಲಾಗಲ್ಲಿ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಈಗಂತೂ ಒಂದು ವಾರ. ಯಾಕಂದರೆ ಸ್ಟಿಚಸ್ ತೆಗಿಬೇಕು, ಅವರು ದಾರ ತೆಗಿಬೇಕು, ತೆಗೆಯೋವರೆಗೂ ಈ ಥರ ಇದಿರುತ್ತೆ, ತೆಗೆದ್ಮೇಲೆ ಇನ್ನೊಂದು ಟೂ ಡೇಸ್ ನೋವು ಅನ್ನೋದು ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ
ಇಷ್ಟು ಬೇಗ ಕ್ಯೂರ್ ಆಗ್ತೀನಿ. ನಾರ್ಮಲ್ ಮಾತಾಡೋದಕ್ಕೆ, ತಿನ್ನೋದಕ್ಕೆ, ಅಗಿಯೋಕ್ಕೆಲ್ಲ ಹೇಗಾಗತ್ತೆ ಅಂತ. ಬಟ್ ಫೀಲಿಂಗ್ ಬೆಟರ್ ನೌ. ಹಾಗೆ ನೆನ್ನೆ ಇದ್ರ ಕುಕ್ಕರ್ ತರಿಸ್ದೆ ನಾನು, ಅಂದರೆ ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇರ್ತೀನಿ ಒಂದೊಂದ್ಸರಿ, ರೇಟ್ ಏನಾದರೂ ಕಡಿಮೆ ಇದ್ದಾಗ ತರ್ಸ್ಕೊತೀನಿ. ಬಟರ್ಫ್ಲೈ ಇದು 2 ಲೀಟರ್ದು. ಇದರಲ್ಲಿ ಡಿಮಾರ್ಟಲ್ಲಿ 1,350 ರೂಪಾಯಿ ಇತ್ತು, ಇದರಲ್ಲಿ 1,250 ಫ್ಲಿಪ್ಕಾರ್ಟಲ್ಲಿ. 100 ರುಪೀಸ್ ಕಡಿಮೆ ಇತ್ತು. ಬಟ್ ಕೆಲವೊಂದು ಟೈಮಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಕೆಲವೊಂದು ಟೈಮಲ್ಲಿ ರೇಟ್ ಕಡಿಮೆ ಇರುತ್ತೆ. ನೆನ್ನೆ ತರಿಸಿದ್ದಿದ್ದು ಬಟರ್ಫ್ಲೈ ಚೆನ್ನಾಗಿದೆ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವಿ, ಹೂವು ಏನು ತೆಗಿಯೋಕ್ಕೆ ಹೋಗಿಲ್ಲ, ನೆನ್ನೆದೇ ಹೂವು ಏನಿತ್ತು ಅದೇ ಹೂವನ್ನೇ. ಈಗ ಪ್ಲೀ ನಾನು ತರಕಾರಿ ಎಲ್ಲ ಹಚ್ಚಿ ಎಲ್ಲ ಒಗ್ಗರಣೆ ಹಾಕಿದ್ದೆ. ಹಾಂ, ಅಕ್ಕ ಮ್ಯಾಗಿ ಕಟ್ ಮಾಡಿ ಹಾಕಮ್ಮ. ಮಕ್ಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಓಕೆ. ಸ್ಯಾಟರ್ಡೇ ಒನ್ ಡೇ ಇದ್ದಿದ್ದು, ಒಂದು ಪ್ಯಾಕೆಟ್ ತಂದಿಲ್ಲ, ಲಾಸ್ಟ್ ವೀಕ್ ಒಂದು ಮಾಡಿದ್ವಿ, ಈ ವೀಕ್ ಒಂದು ಮುಗಿತು. ಏನು ನನ್ನ ಮಗಳು ಮುರಿತಾ ಇರೋದು ನೋಡ್ಬೇಕು ನೀವು, ಸ್ವಲ್ಪ ಕಟ್ಟಿ ಇದೆ. ಹಾಂ, ಎಷ್ಟು ಕಷ್ಟಪಟ್ಟು ಮುರಿತಿದ್ದಾಳೆ ಅಂತ ಮುರಿದೋಗ್ಬಿಟ್ರೆ ಸೆಂಟ್ರಲ್ಲಿ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ. ಹಾಗೆ ಅಂದರೆ ಭಾಳ ಇಷ್ಟಪಡ್ತಾರೆ, ಹಂಗಾಗಿ ಮಾಡಿಕೊಟ್ರೆ ಸುಮ್ಮನೆ ತಿನ್ಕೊತಾರೆ. ಮನೆಯವ್ರಿಗೆ ಹೆಂಗೂ ಸ್ವಲ್ಪ ರೈಸ್ ಇದೆ, ಪುಳಿಯೋಗ್ರೆ ಗೊಜ್ಜಿದೆ ಅವ್ರಿಗೆ ಆಗುತ್ತೆ. ಇನ್ನು ನೀರು ಬೇಕಾಗಿತ್ತೆ. ಹಾಕ್ಬಿಡಿ ಈಗಲೇ. ಹ್ಞೂ, ಸಾಕು. ಮೂಲಂಗಿ ಬೆಳೆ ಸಾರು ಮಾಡಿದ್ದು, ಯಾರೂ ಊಟನೇ ಸರಿಯಾಗಿ ತಿಂದಿಲ್ಲ, ಎಲ್ಲ ಹಾಗೆ ಇದೆ. ಇನ್ನೂ ಮೂಲಂಗಿ ಬೆಳೆ ಸಾರು ಬೇರೆ ಇದೆ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಬೇರೆ ಎಲ್ಲ ಹಚ್ಚಿಟ್ಟಿದ್ದೀನಿ, ಬೆಂಡೆಕಾಯಿ ಹುಳಿ ಮಾಡೋಣ ಅಂತ. ಏನು ಮಾಡೋದು ಹೆಚ್ಚ ನೋಡೋಣ. ಸ್ವಲ್ಪ ನನ್ನ ಮಾತು ಒಂದಷ್ಟು ದಿನ ಸ್ವಲ್ಪ ದಿನ ಅದು ಓಪನ್ ಮಾಡೋಕ್ಕಾಗ್ತಿಲ್ಲ, ನೋವಾಗುತ್ತೆ. ಹಂಗಾಗಿ ಈ ಥರ ಇರುತ್ತೆ, ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ. ಈಗಂತೂ ಡೈಲಿ ಅಪ್ಪ ನನಗೋಸ್ಕರ ಏನಾದರೂ ಒಂದು ತೊಗೊಂಬತ್ತಾನೆ ಇರ್ತಾರೆ, ಯಾಕಂದರೆ ಅಮ್ಮ ಸುಮ್ಮನೆ ಇರೋಲ್ಲ, ಏನಾದರೂ ಕಳಿಸ್ತಾ ಇರ್ತಾರೆ ಬೆಳಗ್ಗೆ. ಹಾಗಾಗಿ ನನಗೆ ತಿನ್ನೋದಕ್ಕೆ ಅಂತ ಹೇಳಿ ಅಮ್ಮ ಗಂಜಿನೂ ಮಾಡಿ ಕಳಿಸಿದ್ರು, ಜೊತೆಗೆ ಅಪ್ಪ ಇಲ್ಲಿ ಹಲಸಿನ ಹಣ್ಣು ಕೂಡ ತೊಗೊಂಬಂದಿದ್ರು. ನನಗಂತೂ ಸ್ಮೆಲ್ ನೋಡಿ ಎಷ್ಟು ಬೇಜಾರಾಗ್ತಿತ್ತು ಅಂತಂದರೆ, ನಾನು ತಿನ್ನೋಕ್ಕಾಗಲ್ವಲ್ಲ ಅನ್ನೋ ಒಂದು ಬೇಜಾರಾಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ಹಣ್ಣು. ಆಯಿತು, 10 ಗಂಟೆವರೆಗೂ ನನ್ನ ಮಗ ಕೂತು ಮಾಡಿದ ಕೆಲಸ ಅಂದರೆ ಇದೆ. ನಾನಂತೂ ಕಂಪ್ಲೀಟ್ ಸ್ವಲ್ಪ ರೆಸ್ಟ್ ಮಾಡೋದ್ರಲ್ಲಿ ಆಗೋಗ್ಬಿಟ್ಟೆ. ಬಟ್ ನನ್ನ ಮಗ ಇದೆಲ್ಲ ಮಾಡಿಕೊಂಡು ಯಾರಿಗಾದ್ರೂ ಅಲ್ಲ, ಕಣ್ಗಿನ ಚುಚ್ಚಿ ಹೋದತ್ತು, ಹುಷಾರು, ಕಣ್ಗಿನ ಚುಚ್ಚಿಬಿಟ್ಟದ್ದು. ನೀನು ಏನು ಮುಟ್ಟದ, ನಾನು ಹೇಳೋದು ಕೇಳು, ಅರ್ಥ ಆಯ್ತಾ? ಇದು ಶಾಕ್, ಹಿಂಗೆ ಕುಡ್ಚು. ಐ ಮಕ್ಕುವ ಮ್ಯಾನ್. ಇವ್ರು ಆಟಾಡೋಕ್ಕೋಸ್ಕರ ನಮ್ಮ ಮನೇಲಿ ಎಷ್ಟು ಪ್ಲಾಸ್ಟರ್ ವೇಸ್ಟು, ಜೊತೆಗೆ ಗಮ್ ವೇಸ್ಟು, ಎಲ್ಲ ಎಷ್ಟು ವೇಸ್ಟ್ ಮಾಡ್ತಾರೆ ಅಂತಂದರೆ ಅಷ್ಟೇ, ಹೇಳಂಗಿಲ್ಲ ಕೇಳಂಗಿಲ್ಲ. ನಾವು ಏನು ಮಾಡೋದು, ಇಷ್ಟೊತ್ತು ಕೂತ್ಕೊಂಡು ಇದನ್ನು ಮಾಡಿದ್ದಾನೆ, ಅದೇ ಏನಾದರೂ ಬೇರೆ ಕೆಲಸ ಹೇಳಿ ಮಾಡೋದಕ್ಕೆ ನೋ ಮಾ, ಪ್ಲೀಸ್ ಮಾ, ಆಗಲ್ಲಮ್ಮ ಅಂತಾನೆ. ಅಲ್ಲೇನೋ ನನ್ನಂತೂ ಹೋಗಿ ಮಲ್ಕೊತೀನಿ. ನಂಗೆ 9 ಗಂಟೆಗೆ ಮಲ್ಕೋಬೇಕಂತ ಅನ್ನಿಸ್ತಿತ್ತು, ಇವನಿಗೋಸ್ಕರ ಕೂತಿದ್ದಿದ್ದಾಯಿತು. ಈಗ ಇವ್ನು ಹಿಂಗೆ ಕೂತಿರಲಿ, ನಾನು ಹೋಗಿ ಮಲ್ಕೊತೀನಿ. ನೋಡಿ ಇನ್ನೂ ಗಮ್ ಹಚ್ತಾನೆ ಅವನೇ, ಅಷ್ಟೇ ಮುಗಿತೀನೋ ಗಮ್ ಎಲ್ಲ ಖಾಲಿನಾ, ಖಾಲಿ ಮಾಡಾಯ್ತೇನು. ಕರೆಂಟನ್ನು ಹೋಯ್ತು ಇವಾಗ, ಕರೆಂಟ್ ಹೋಯಿತು, ನಾನು ಹೋಗಿ ಮಲ್ಕೊತೀನಿ. ಗುಡ್ ನೈಟ್, ಬಾಯ್, ಮತ್ತೆ ಸಿಗೋಣ, ಬಾಯ್.